ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ರಿನ್ ಗುರು ಅಂತಂದ್ರೆ ಫಸ್ಟು ನಮ್ಮ ಮ್ಯಾಚ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಕರ್ನಾಟಕ ವರ್ಸಸ್ ವಿದರ್ಭ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ ಸಯದ್ ಮುಸ್ತಾಕ್ ಅಲ್ಲಿ. ಇದು ಸೊ 176 ಹೊಡೆದಿದ್ದಾರೆ ಕರ್ನಾಟಕ ಫಸ್ಟ್ ಬ್ಯಾಟಿಂಗ್ ಆಡಿ. 177 ಟಾರ್ಗೆಟು ವಿದರ್ಭಗೆ. ಸೊ ಕರ್ನಾಟಕದಲ್ಲಿ ಯಾರು ಚೆನ್ನಾಗಿ ಆಡ್ರು ಅಂತಾರೆ, ರೋಹನ್ ಚೆನ್ನಾಗಿ ಆಡಿದ್ರು, ಅಭಿನವ್ ಚೆನ್ನಾಗಿ ಆಡಿದ್ರು, ಮನೀಶ್ ಪಾಂಡೆ ಕಡಕ್ ಪರ್ಫಾರ್ಮೆನ್ಸ್ ಕೊಟ್ಟರು ಮೂರು ಜನ. ಸೊ ಏನಾಗ್ತಿದೆ ಅಂತಂದ್ರೆ, ಇವಾಗ ಕರ್ನಾಟಕದವರು ಬೌಲಿಂಗ್ ಮಾಡಿಕೊಂಡು ಸ್ವಲ್ಪ ಹೊಡೆಸ್ಕೊತ ಇದ್ದಾರೆ ಸ್ಟಾರ್ಟಿಂಗಲ್ಲಿ, ಬಟ್ ಈ ಮ್ಯಾಚು ಕೊನೆವರೆಗೂ ಹೋಗುವಂಥ ಸಾಧ್ಯತೆ ಇದೆ. ಸೊ ಸೆಮಿಫೈನಲ್ ಮ್ಯಾಚ್ ಇದು, ನೋಡಿಲ್ಲ ಅಂತಂದ್ರೆ ನೋಡಿ. ಇವಾಗ ಬ್ಯಾಕ್ ಟು ನಮ್ಮ RCB ABD ರಿಟೈರ್ ಆಗೋದಕ್ಕೆ ಏನು ಕಾರಣ ಅಂತ ಹುಡುಕಾಡ್ತಿರ್ತೀವಿ ನಾವು. ಏನಕ್ಕೆ ರಿಟೈರ್ಮೆಂಟ್ನ ಕೊಟ್ಟರು? ಇನ್ನೂ ಆಡಿರ್ಬೋದಾಗಿತ್ತಲ್ಲ RCBಗೆ, ಇನ್ನೊಂದು ಸ್ವಲ್ಪ ವರ್ಷ ಆಡಿರ್ಬೋದಾಗಿತ್ತು, ಧೋನಿನ ಆಡ್ತಾ ಇದ್ದಾರಂತೆ. ಸೊ ಇವಾಗ ಧೋನಿ ರಿಟೈರ್ಮೆಂಟ್ ಕೊಟ್ಟರು ಕೊಡ್ಬೋದು ಗುರು, ಆ ಥರ ನ್ಯೂಸ್ ಎಲ್ಲ ಬರ್ತಾ ಇದೆ ಇವಾಗ ಈಚೆಗಡೆ. ಗೊತ್ತಿಲ್ಲ ರಿಟೈರ್ಮೆಂಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಧೋನಿ ಅಂತ, ಅಂದರೆ ಆಲ್ ಫಾರ್ಮ್ ಆಫ್ ಕ್ರಿಕೆಟ್ಗೆ ಯಾವಾಗ ರಿಟೈರ್ ಆಗ್ತಾರೆ ಅಂತ. ಇನ್ನು IPL ಅಲ್ಲಿ ಆಡ್ತಾ ಇದ್ರಲ್ಲ, ಸೊ ಇವ್ರು ಕೊಟ್ಟಾದ್ಮೇಲೆ ಅವ್ರು ಕೊಡ್ಬೋದು ಅಂತೆಲ್ಲ ನ್ಯೂಸ್ಗಳು ಅರ್ಧಾಡ್ತಿದೆ ನಿನ್ನೆಯಿಂದ. ನೋಡುವ ಏನಾಗುತ್ತೆ ಅಂತ. ಬಟ್ ನಮಗೆ ಸ್ಟ್ರೈಕ್ ಆಗ್ತಿರೋದೇನು ಅಂತಂದರೆ, ಇನ್ನೂ ಆಡಿರ್ಬೋದಾಗಿತ್ತಲ್ಲ, ಇನ್ನೂ ಒಂದು 2-3 ವರ್ಷ ಆಡಿರ್ಬೋದಾಗಿತ್ತು. ಇವ್ರು ಆಡೋದೇ ಬರೀ ಲೀಗ್ಗಳು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಏನು ಆಡೋದಿಲ್ಲ. ಅಂದರೆ ಇವ್ರು ಆಡೋ ಲೀಗ್ಗಳಲ್ಲಿ ಏನಕ್ಕಂದ್ರೆ ಏನಕ್ಕೆ ರಿಟೈರ್ಮೆಂಟ್ ಕೊಟ್ಟರು ಅಂತ ನಾವು ಅನ್ಕೋಬೋದು ಅಂತಂದರೆ, ಇವ್ರು ಆಡೋ ಲೀಗ್ಗಳಲ್ಲಿ ABD ಆಡೋ ಲೀಗ್ಗಳಲ್ಲೆಲ್ಲ ಡಾಮಿನೇಟಿಂಗ್ ಲೀಗ್ ಅಂತಂದರೆ ಅದು IPL. ಸೊ IPLಲ್ಲಿ ಇವಾಗ ಮೆಗಾ ಆಕ್ಷನ್ ಬರ್ತಾ ಇದೆ. ಮೆಗಾ ಆಕ್ಷನಲ್ಲಿ ನಿಮಗೆ ಗೊತ್ತಿರೋದೇ 4 ಜನ ಮಾತ್ರ ರಿಟರ್ನ್ ಮಾಡ್ಕೊಳಕ್ಕಾಗೋದು. ಸೊ ಏನಂತಂದರೆ, ರಿಟರ್ನ್ ಮಾಡ್ಕೋಬೇಕಾದ್ರೆ ಮುಂದೆ ಫ್ಯೂಚರಲ್ಲಿ ಆಡುವಂಥ ಪ್ಲೇಯರ್ಸ್ಗಳನ್ನ ತಲೆಯಲ್ಲಿಟ್ಟುಕೊಂಡು ರಿಟರ್ನ್ ಮಾಡ್ತಾರೆ, ಯಾವುದೇ ಟೀಮ್ ಆಗಲಿ, RCB ಮಾತ್ರ ಅಂತಲ್ಲ. ನಮ್ಮ ABDದು ಏಜ್ ಬಂದು ಇವಾಗ 37 ರನ್ನಿಂಗು. ಸೊ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅಷ್ಟು ಬೇಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ರು. ಮೇ ಬಿ ಇನ್ 34ಅಲ್ಲೋ ಏನೋ ಅನೌನ್ಸ್ ಮಾಡಿಬಿಟ್ರು, 34 ಅಲ್ಲ, ಇನ್ನೂ ಬೇಗ ಅನೌನ್ಸ್ ಮಾಡಿದ್ರು ಅನಿಸುತ್ತೆ. 33-34 ಅನೌನ್ಸ್ ಮಾಡಿಬಿಟ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಸೊ ಇನ್ನು 3 ವರ್ಷ ಅವರು RCBಗೆ ಆಡ್ತಾರೋ ಆಡೋದಿಲ್ವೋ ಅನ್ನೋದು ಅವ್ರ ತಲೆಯಲ್ಲ ಬಂದಿರುತ್ತೆ. ಅಂದರೆ ಇವಾಗ ಅವರೇನಾದರೂ ರಿಟರ್ನ್ ಆಗಬೇಕು ಅಂದರೆ, ಇವರು ಇವಾಗ ಏನಾದರೂ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿಲ್ಲ ಅಂದರೆ ಪಕ್ಕ RCB ರಿಟರ್ನ್ ಮಾಡಲೇಬೇಕಾಗಿತ್ತು, ಮಾಡೇ ಮಾಡೋರು RCB ರಿಟೈನು. ಸೊ ಏನಂತ ಅಂದರೆ, ಅದೇ ಅವರಿಗೆ ABDಗೆ ಸ್ಟ್ರೈಕ್ ಆಗಿರುತ್ತೆ. ಫ್ಯೂಚರಲ್ಲಿ RCBಗೆ ಆಡೋವಂಥ ಪ್ಲೇಯರ್ಸ್ನ ಇಲ್ಲಿ ರಿಟರ್ನ್ ಮಾಡಿದ್ರೆ RCBಗೆ ಒಳ್ಳೇದಾಗುತ್ತೆ ಅಂತ ಅವರು ಒಂದು ಕಡೆ ಅಂದ್ಕೊಂಡಿರ್ತಾರೆ. ಇವಾಗ ನಾನು ರಿಟರ್ನ್ ಆಗಿ 1 ವರ್ಷನೋ 2 ವರ್ಷನೋ ಆಡೋದಕ್ಕಿಂತ, ಅಂದರೆ ನಾನಲ್ಲ, ನಾನು ರಿಟರ್ನ್ ಆಗ್ತೀನಿ ಅಂತ ಹೇಳ್ತಿಲ್ಲ, ABD ಪರವಾಗಿ ಹೇಳ್ತಾ ಇದ್ದೀನಿ ನಾನು. ಇವಾಗ ABD ರಿಟರ್ನ್ ಆಗಿಬಿಟ್ಟು 1 ವರ್ಷನೋ 2 ವರ್ಷನೋ ಆಡೋದಕ್ಕಿಂತ, ಅಥವಾ ಅವ್ರ ಮಧ್ಯದಲ್ಲಿ ಯಾವಾಗ ಬೇಕೋ ರಿಟೈರ್ಮೆಂಟ್ನ ತೊಗೊಂಬಿಡ್ಬೋದು ಆಲ್ ಫಾರ್ಮ್ ಆಫ್ ಕ್ರಿಕೆಟ್ಗೆ. 1 ವರ್ಷ 2 ವರ್ಷ ಆಡೋದಕ್ಕಿಂತ ಇವಾಗಲೇ ಔಟ್ ಆಗಿಬಿಟ್ರೆ, ಇವಾಗಲೇ ರಿಟೈರ್ ಆಗಿಬಿಟ್ರೆ ಇನ್ನೊಬ್ರಿಗೆ ಎಕ್ಸ್ಟ್ರಾ ಚಾನ್ಸ್ ಸಿಗುತ್ತೆ, ಇನ್ನೊಬ್ಬ ಫ್ಯೂಚರ್ ಪ್ಲೇಯರ್ ಸಿಗ್ತಾರೆ. ಯಾವುದೇ ಟೀಮ್ ಆಗಿರ್ಬೋದು, ಅವ್ರು ಆಡ್ತಿರೋ ಯಾವುದೇ ಟೀಮ್ ಆಗಿರ್ಬೋದು, RCB ಆಗಿರ್ಬೋದು ಅಥವಾ ಬೇರೆ ಹೊರಗಡೆ ಎಲ್ಲ ಲೀಗ್ಗಳು ಆಡ್ತಾರಲ್ಲ ಆ ಟೀಮಲ್ಲಿ ಆಗಿರ್ಬೋದು, ಇನ್ನೊಬ್ಬರು ಪ್ಲೇಯರ್ಗೆ ಚಾನ್ಸ್ ಸಿಗುತ್ತೆ ಅಂತ ಅವರು ಒಂದು ವಿಷನ್ ಇಟ್ಕೊಂಡು ಯೋಚನೆ ಮಾಡಿದ್ದಾರೆ. ಇದಿಷ್ಟೇ ಗುರು ರೀಸನ್ನು ಬಿಹೈಂಡ್ ದಿಸ್ ರಿಟೈರ್ಮೆಂಟ್, ಬೇರೆ ಏನೂ ಇರೋದಿಲ್ಲ. ಯೋಚನೆ ಮಾಡಿರ್ತಾರೆ ಕೂತ್ಕೊಂಡು, ಸೊ ನಾನು ಇವಾಗ ಮೂವ್ ಮಾಡ್ತಿರೋದು ಕರೆಕ್ಟಾಗಿ ಮೂವ್ ಮಾಡ್ತಿದ್ದೀನ ಇಲ್ವಾ, ಸೊ ಮುಂದೆ ಏನಾಗ್ಬೋದು ನಾನು ಹಿಂಗೆ ಹೋದ್ರೆ ಅಂತ ಯೋಚನೆ ಮಾಡಿರ್ತಾರೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎಂಥ ಪುಡಾಂಗ್ ಪ್ಲೇಯರ್ ಆಗಿರಲಿ ರಿಟೈರ್ಮೆಂಟ್ ಮಾಡಲೇಬೇಕು, ಬಟ್ ಯೋಚನೆ ಮಾಡಿಬಿಟ್ಟು ರಿಟೈರ್ಮೆಂಟ್ ಮಾಡಿರ್ತಾರೆ. ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಯೋಚನೆ ಮಾಡೇ ಮಾಡಿರ್ತಾರೆ. ಆದರೆ ರಿಟೈರ್ಮೆಂಟ್ ಆದಮೇಲೆ ನಮ್ಮ ABD ಹೇಳಿದ್ದು ಒಂದೇ ಮಾತು, ಐ ವಿಲ್ ಬಿ ಫಾರ್ ಎವರ್ RCB ಏನಂತ. ನಮ್ಮ ಒಂದು ಇದರಲ್ಲಿ ಬ್ಯಾಚಲ್ಲಿ, ಅಂದರೆ ನಮ್ಮ ಒಂದು ಎರಾದಲ್ಲಿ ಕಪ್ ಗೆಲ್ಲಕ್ಕಾಗಲಿಲ್ಲ, ನಿಜ ನಂದೇ ಹೇಳ್ತಿಲ್ಲ ಗುರು, ನಾನು ABD ಹೇಳ್ತಾ ಇದ್ದೀನಿ. ಆಮೇಲೆ ನನೀಗ ಹೇಳ್ಬಿಟ್ಟಿರ ಆಮೇಲೆ ನೀವು ABD ಅವ್ರು ಹೇಳಿರೋದು, ನಮ್ಮ ಎರಾದಲ್ಲಿ ಕಪ್ನ ಗೆಲ್ಲಕ್ಕಾಗಲಿಲ್ಲ, ಹೂ ನೋಸ್ ಮುಂದೆ ಇನ್ನೂ ಬೇಜಾನ್ ಕಪ್ಗಳನ್ನ ಕಾಯ್ತಿದ್ದೆ ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ನಾನು ಎಲ್ಲೋ ಒಂದು ಕಡೆ ಸ್ಟ್ರೈಕ್ ಆಗುತ್ತೆ ನಮಗೆ RCB ಮ್ಯಾಚ್ಗಳನ್ನ ನೋಡಬೇಕಾದ್ರೆ, ABD ನೆಕ್ಸ್ಟು ಬರ್ತಾರಲ್ವಾ, ABD ಇದಾರಲ್ವಾ ಅಂತ ಎಲ್ಲ ಅನಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ABD ಬಂದರೆ ಯಾರನ್ನೇ ಕೇಳಿದ್ರು ABD ಇದಾರ ABD ಇದಾರ ಅಂತಲೇ ಮ್ಯಾಚಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ABD ಇದ್ದರೆ ಏನೋ ಒಂಥರ ಸ್ಪಾರ್ಕ್ ಇದ್ದಂಗೆ ಟೀಮ್ಗೆ. ಬಿಡಿ ಇವಾಗ ಅದೆಲ್ಲ ಮೆಮೊರೀಸ್ ಅಷ್ಟೇ, ಇದೇ ಕೂಡ ಮೈನ್ ರೀಸನ್ನು ಯೋಚನೆ ಮಾಡಿರ್ತಾರೆ ಸಿಕ್ಕಾಪಡೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಬಾಯ್.